ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಇಂದು ಕೊರೋನಾ ಅಟ್ಟಹಾಸ ಮೆರೆದಿದೆ ಇಂದು ಕೊರೋನಾ ಸೋಂಕು 3000 ಗಡಿ ದಾಟಿದ್ದು ಇಂದು ಕರ್ನಾಟಕದಲ್ಲಿ ದಾಖಲೆಯ ಸೋಂಕಿತರು ದಾಖಲಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಪತ್ತೆಯಾಗಿರೋ ಹೊಸ ಸೋಂಕಿತರ ಸಂಖ್ಯೆ 3176 ಏನು ಬೆಂಗಳೂರಲ್ಲೂ ಇವತ್ತು 1975 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 22944 ಕ್ಕೆ ಏರಿಕೆಯಾಗಿದೆ ಇನ್ನು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 47253 ಕ್ಕೆ ಏರಿಕೆಯಾಗಿದೆ ಇನ್ನು ರಾಜ್ಯದಲ್ಲಿ ಇಂದು 1076 ಮಂದಿ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಕರ್ನಾಟಕದಲ್ಲಿ ಇಂದು ಕೊರೋನಾಗೆ ದಾಖಲೆಯ 87 ಮಂದಿ ಸಾವನ್ನಪ್ಪಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 929 ಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ 87 ಜನರ ಪೈಕಿ 60 ಮಂದಿ ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಒಟ್ಟು ಸಾವಿನ ಸಂಖ್ಯೆ 437 ಕ್ಕೆ ಏರಿಕೆಯಾಗಿದೆ ಕೋವಿಡ್ ಸೋಂಕಿನಿಂದ ಗುಣಮುಖರಾದವರು ಪ್ಲಾಸ್ಮಾ ದಾನ ಮಾಡಿದರೆ ರಾಜ್ಯ ಸರ್ಕಾರದಿಂದ ಹಣ ನೀಡೋದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಸಕ್ರಿಯ ರೋಗಿಗಳ ಚಿಕಿತ್ಸೆಗಾಗಿ ಪ್ಲಾಸ್ಮಾ ದಾನ ಮಾಡಿದರೆ 5000 ರೂಪಾಯಿ ಭತ್ಯೆ ನೀಡೋದಾಗಿ ಆರೋಗ್ಯ ಇಲಾಖೆ ತಿಳಿಸಿದೆ ಗುಣಮುಖರಾಗಿ ಬಿಡುಗಡೆ ಹೊಂದಿದ 14 ರಿಂದ 28 ದಿನದ ಒಳಗಾಗಿ ಪ್ಲಾಸ್ಮಾ ದಾನ ಮಾಡಿದರೆ 5000 ರೂಪಾಯಿ ಆರೈಕೆ ಭತ್ಯೆ ಸಿಗಲಿದೆ ಗುಣಮಟ್ಟದ ಆಹಾರದ ವೆಚ್ಚಕ್ಕಾಗಿ ಆರೈಕೆ ಭತ್ಯೆ ನೀಡಲು ಟಾಸ್ಕ್ ಫೋರ್ಸ್ ಸದಸ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅದರಂತೆ ಟಾಸ್ಕ್ ಫೋರ್ಸ್ ಶಿಫಾರಸಿಗೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ ನೆನೆ ರಾತ್ರಿಯಿಂದಲೇ ಬೆಂಗಳೂರು ಲಾಕ್ ಡೌನ್ ಆಗಿದ್ರು ಜನರಿಗೆ ಮಾತ್ರ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಬೆಂಗಳೂರಿನ ಹಲವು ಕಡೆ ಸಂಚಾರ ಯಥಾಸ್ಥಿತಿ ಇದೆ ಬೆಂಗಳೂರಿನ 8ನೇ ಮೈಲಿಗಲ್ಲಿ ಕಾರು ಬೈಕ್ ಆಟೋಗಳ ಸಂಚಾರ ಇತ್ತು ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಜನ ಡೋಂಟ್ ಕೇರ್ ಅಂದಿತ್ತು ಕೊಂಟು ನೆಪ ಹೇಳ್ಕೊಂಡು ಜನರ ಓಡಾಟ ನಡೀತಾ ಇದೆ ಪೊಲೀಸರ ವಾರ್ನಿಂಗ್ ಸಾರ್ವಜನಿಕರು ಕ್ಯಾರೆ ಅಂತಿಲ್ಲ ಆಸ್ಪತ್ರೆಗೆ ಹೋಗಬೇಕು ಮಟನ್ ಖರೀದಿಸಬೇಕು ಅಂತ ನೆಪ ಹೇಳ್ತಿದ್ದಾರೆ ಈ ವೇಳೆ ಐಡಿ ಕಾರ್ಡ್ ಇಲ್ಲದವರಿಗೆ ಪೊಲೀಸರು ಬೆಂಡೆತ್ತಿದ್ದಾರೆ ಸೈಕಲ್ ಸವಾರರಿಗೂ ವಾರ್ನ್ ಮಾಡಿ ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ ಯಶವಂತಪುರ ಬಳಿ ಪೊಲೀಸರು ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ ಲಾಕ್ಡೌನ್ ಆಗಿರೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ರವಿಚಂದ್ರನ್ ಅವರು ಇವತ್ತು ಖುದ್ದ ಫೀಲ್ಡ್ಗೆ ಇಳಿದಿದ್ದರು ಹೊಸಕೋಟೆ ಟೋಲ್ ಬಳಿ ರಸ್ತೆಯಲ್ಲಿ ನಿಂತು ವಾಹನಗಳನ್ನು ತಪಾಸಣೆ ಮಾಡಿದರು लाठी हिड़ू बैक अड्डी विचार लाकडौन जारी सूम्सने ओडाड़ी अंत सवार क्लास तक अनावश्यक सतड़ता सवार रस्तल तराटे तक एचरक ಲಾಕ್ಡೌನ್ ವೇಳೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಬಳಿಕ ಹೇಳಿಕೆ ನೀಡಿದ ಬೊಮ್ಮಾಯಿ ಸದ್ಯ ಬೆಂಗಳೂರಲ್ಲಿ 2000 ಹೋಮ್ ಗಾರ್ಡ್ಗಳ ಅಗತ್ಯತೆ ಇದೆ ಬೆಂಗಳೂರು ನಗರಕ್ಕೆ ನಿಯೋಜನೆ ಮಾಡುವಂತೆ ಡಿಜಿಪಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರು ಬೆಂಗಳೂರಿಗೆ 100 ಆಂಬ್ಯುಲೆನ್ಸ್ ಸಿದ್ಧತೆ ಮಾಡಿಕೊಳ್ಳೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ ಡಿಜಿಪಿ ಬೆಂಗಳೂರು ಕಮಿಷನರ್ ಟ್ರಾಫಿಕ್ ಕಮಿಷನರ್ ಜೊತೆ ಸಭೆಯನ್ನು ನಡೆಸಿದ್ದೀನಿ ಬೆಂಗಳೂರು ಸೇರಿದಂತೆ ಎಲ್ಲೆಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಚರ್ಚೆ ಮಾಡಿದೀವಿ ಅಂತ ಹೇಳಿದರು 200 ಆಂಬ್ಯುಲೆನ್ಸ್ ಸಿದ್ಧಗೊಳಿಸಿ ಬಿಬಿಎಂಪಿಗೆ ನೀಡಲಾಗುತ್ತೆ ಎಲ್ಲೆಲ್ಲಿಗೆ ನಿಯೋಜನೆ ಮಾಡಬೇಕು ಅದನ್ನ ಬಿಬಿಎಂಪಿ ಮಾಡುತ್ತೆ ಅಂತ ಹೇಳಿದರು ಅಗತ್ಯ ಸೇವೆ ಹೊರತುಪಡಿಸಿ ಬೇರೆದಕ್ಕೆ ಅವಕಾಶ ಕೊಡಲ್ಲ ಕೃಷಿ ಕೈಗಾರಿಕಾ ಉತ್ಪನ್ನಗಳಿಗೆ ಸರಬರಾಜಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಬಂದೋಬಸ್ತ್ ಮಾಡಲಾಗುತ್ತೆ ಅಂತ ಹೇಳಿದರು ಇವತ್ತು ಮೊದಲ ದಿನ ಅಂತ ಸ್ವಲ್ಪ ಫ್ರೀ ಬಿಡಲಾಗಿತ್ತು ನಾಳೆಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಲಾಕ್ಡೌನ್ ಇದ್ರೂ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಯುವಕರಿಗೆ ಸಚಿವ ಭೈರತಿ ಬಸವರಾಜ್ ಕ್ಲಾಸ್ ತಗೊಂಡ್ರು 12 ಗಂಟೆ ನಂತರ ಓಡಾಡ್ತಾ ಇದ್ದವರಿಗೆ ಸಚಿವ ಭೈರತಿ ಬಸವರಾಜ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಜೀವನ ಮೇಲೆ ಆಸೆ ಇಲ್ವಾ ಅನಗತ್ಯವಾಗಿ ಯಾಕೆ ಬರ್ತೀರಾ ರೋಡ್ಗೆ ಅಂತ ಕ್ಲಾಸ್ ತಗೊಂಡ್ರು ಜನವರಿ ಬಾಯ್ಸ್ ಆದ್ರೆ ಕಂಪನಿ ಟೀ-ಶರ್ಟ್ ಧರಿಸಿ ಅನಗತ್ಯವಾಗಿ ಓಡೋಡರ ಮೇಲೆ ನಿರ್ದಾಕ್ಷಿಣ್ಯ ಕೇಸ್ ಹಾಕುವಂತೆ ಪೊಲೀಸರಿಗೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಕೂಡ ಲಾಕ್ ಡೌನ್ ಆಗಿದೆ ಆದರೆ ಜನಜಂಗುಳಿ ನೋಡಿದ್ರೆ ಇದೆಂಥ ಲಾಕ್ ಡೌನ್ ಅಂತ ಹೇಳಬೇಕು ಹುಬ್ಬಳ್ಳಿ ನಗರದ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು ಹುಬ್ಬಳ್ಳಿಯಲ್ಲಿ ಮಾರುಕಟ್ಟೆಗಳು ಫುಲ್ ರಶ್ ಆಗಿದ್ವು ಸರಾಫಗಟ್ಟಿ ಮಾರುಕಟ್ಟೆಯಲ್ಲಿ ಜನ ಜಂಗುಳಿಯೇ ಇತ್ತು ನಗರದಲ್ಲಿ ಮಧ್ಯಾಹ್ನ 12 ಗಂಟೆ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇತ್ತು ಆದರೆ ಜನ ಸಾಮಾಜಿಕ ಅಂತರ ಇಲ್ಲದೆ ಖರೀದಿಗೆ ಮುಗಿಬಿದ್ದಿದ್ರು ಈ ಜನಜಂಗುಳಿ ತಪ್ಪಿಸೋದಕ್ಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ರು ಮಧ್ಯಾಹ್ನದ ತನಕ ಈ ತರ ಜನಜಂಗುಳಿ ಸೇರಿದ್ರೆ ಲಾಕ್ ಡೌನ್ ಉದ್ದೇಶ ಸಫಲ ಆಗುತ್ತಾ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡಿದ್ದಾರೆ
ಕೊರೋನಾ ಸಂದರ್ಭದಲ್ಲಿ ಕಾಂಗ್ರೆಸ್ ಅನಗತ್ಯ ರಾಜಕೀಯ ಮಾಡುತ್ತಾ ಇದೆ ಅಂತ ಸಚಿವ ಅಶೋಕ್ ಕಿಡಿಕಾರಿದ್ದಾರೆ. ಖರ್ಚಿನ ಬಗ್ಗೆ ಲೆಕ್ಕಾನು ಕೊಡಿ ಅಂತ ಸದ್ರಾಮಯ್ಯನವರು ಕೇಳಬೇಕಾಗಿಲ್ಲ. ಕೋವಿಡ್ ಲೆಕ್ಕವನ್ನ ಸದ್ರಾಮಯ್ಯನವರ ಮನೆ ಬಾಗಿಲಿಗೆ ತಲುಪಿಸ್ತೀವಿ, ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಲೆಕ್ಕ ಸಿಗುತ್ತೆ ಅಂತ ಮೈಸೂರಿನಲ್ಲಿ ಕಂದಾಯ ಸಚಿವರು ಹೇಳಿಕೆ ನೀಡಿದ್ರು. ಕೋವಿಡ್ ಲೆಕ್ಕದಲ್ಲಿ ಯಾವುದೇ ಅವ್ಯವಹಾರ ನಡೆಸಿಲ್ಲ, ಭ್ರಷ್ಟಾಚಾರ ನಡೆಯೋದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಇಡೀ ದೇಶಕ್ಕೆ ಗೊತ್ತು ಅಂತ ಹೇಳಿದ್ದಾರೆ. ಇನ್ನು ಹಾಸಿಗೆ ದಿಂಬು ಅವ್ಯವಹಾರ ನಡೆದಿದೆ ಎಂದು ಡಿಕೆಶಿ ಆರೋಪಕ್ಕೆ ಉತ್ತರ ನೀಡಿದ ಅಶೋಕ್, ಹಾಸಿಗೆ ದಿಂಬನ್ನ ಇನ್ನೂ ನಾವು ಖರೀದಿಗೆ ಮಾಡಿಲ್ಲ, ಇನ್ನು ಅವ್ಯವಹಾರ ಎಲ್ಲಿ ಬಂತು, ಕಾಂಗ್ರೆಸ್ ನಿಂದ ನಾವು ಈ ರೀತಿಯ ನಡವಳಿಕೆಯನ್ನ ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿದ್ರು. ಇನ್ನು ಬ್ರಾಹ್ಮಣರಿಗೆ ಜಾತಿ ಪ್ರಮಾಣಪತ್ರ ನೀಡುವುದಾಗಿ ಅಶೋಕ್ ತಿಳಿಸಿದ್ರು. ಬ್ರಾಹ್ಮಣರಿಗೂ ಜಾತಿ ಪ್ರಮಾಣಪತ್ರ ನೀಡಬೇಕೆಂಬ ಬೇಡಿಕೆ ಇತ್ತು. ಕೇಂದ್ರ ಸರ್ಕಾರದ ಶೇಕಡ 10ರಷ್ಟು ಜನರಲ್ ಮೀಸಲಾತಿ ನೀಡಲಾಗಿದೆ, ಇನ್ನು ಮುಂದೆ ಜಾತಿ ಪ್ರಮಾಣಪತ್ರ ನೀಡಲು ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಇನ್ನು ಮುಂದೆ ಖಾಲಿ ಇರುವಂತಹ ಬೆಡ್ಗಳ ಕುರಿತು ಆಪ್ ಮೂಲಕ ಮಾಹಿತಿ ಒದಗಿಸಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೋವಿಡ್ ಕೇರ್ ಸೆಂಟರ್ಗಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇವೆ, ಇವುಗಳನ್ನು ಹೆಚ್ಚಿಸೋದು ಮತ್ತು ಉತ್ತಮ ನಿರ್ವಹಣೆ ಕುರಿತಂತೆ ಸಭೆ ನಡೆಸಿದ್ದೀನಿ ಅಂತ ಹೇಳಿದ್ರು. 100 ರೋಗಿಗಳಿಗೆ ಒಬ್ಬರು ವೈದ್ಯರು ಮತ್ತು ಇಬ್ಬರು ನರ್ಸ್ಗಳನ್ನ ವೈದ್ಯ ಶಿಕ್ಷಣ ಇಲಾಖೆ ಒದಗಿಸಲಿದೆ. ಇನ್ನು ಅಗತ್ಯ ಆರೋಗ್ಯ ಪರಿಕರಗಳನ್ನು ಒದಗಿಸಲು ಆರೋಗ್ಯ ಇಲಾಖೆಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ಬೆಡ್ಗಳ ಅಂಕಿ ಅಂಶಗಳನ್ನು ಹೊಸ ಆಪ್ ಮೂಲಕ ಜನರ ಮುಂದೆ ಇಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಈ ತಿಂಗಳ ಅಂತ್ಯಕ್ಕೆ 11,000 ಹೊಸ ಬೆಡ್ಗಳನ್ನು ಹೊಸದಾಗಿ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸರ್ಕಾರಿ ಹಾಗೆಯೇ ಖಾಸಗಿ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗೆ ಡಿಸಿಎಂ ಎಚ್ಚರಿಕೆ ಕೊಟ್ಟಿದ್ದು, ನೆಪ ಹೇಳಿ ಕರ್ತವ್ಯಕ್ಕೆ ಹಾಜರಾಗದವರ ವಿರುದ್ಧ ಕಠಿಣ ಕ್ರಮ ಜಾರಿ ಮಾಡುವುದಾಗಿ ತಿಳಿಸಿದ್ರು. ವೈದ್ಯರ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ರದ್ದು ಮಾಡುವುದಕ್ಕೆ ನಿರ್ಧಾರ ಮಾಡಿರುವುದಾಗಿ ಮಾಹಿತಿ ಕೊಟ್ಟರು. ದಾವಣಗೆರೆಯಲ್ಲಿ ಯಾವುದೇ ಲಾಕ್ಡೌನ್ ಇಲ್ಲ ಎಂದು ಡಿಸಿ ಮಹಾಂತೇಶ್ ಬಿಳಗಿ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಜನರೇ ಸ್ವಯಂ ಲಾಕ್ಡೌನ್ ವಿಧಿಸಿಕೊಂಡಿದ್ದಾರೆ. ಇದಕ್ಕೆ ಜನರಿಂದ ಇವರಿಗೆ ಯಾವುದೇ ವಿರೋಧ ವ್ಯಕ್ತ ಆಗಿಲ್ಲ. ಜುಲೈ 31ರವರೆಗೆ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು. ಇನ್ನು ವೈದ್ಯಕೀಯ ವಿದ್ಯಾರ್ಥಿಗಳ ಶಿಷ್ಯ ವೇತನ ಸಮಸ್ಯೆ ಬಗ್ಗೆ ಮಾತನಾಡಿದ ಡಿಸಿ, ಅವರ ಸಮಸ್ಯೆ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ, ಸರ್ಕಾರಕ್ಕೆ ಅವರ ಸಮಸ್ಯೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ಸರ್ಕಾರದ ಸೂಚನೆ ಮೇರೆಗೆ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿದ್ದೇನೆ, ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಮಾತನಾಡಿದ್ದೇನೆ, ಅವರೂ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿದ್ದಾರೆ, 100ಕ್ಕೆ 100ರಷ್ಟು ಶಿಷ್ಯ ವೇತನ ದೊರೆಯುತ್ತೆ ಅಂತ ಭರವಸೆಯನ್ನು ನೀಡಿದರು. ಕೋವಿಡ್ ನಿರ್ವಹಣೆ ವಿಚಾರದಲ್ಲಿ ಮಂಡ್ಯ ಡಿಸಿ ವಿರುದ್ಧ ಮತ್ತೊಬ್ಬ ಜೆಡಿಎಸ್ ಶಾಸಕ ಗರಂ ಆಗಿದ್ದಾರೆ. ಮಂಡ್ಯ ಡಿಸಿ ಅವರು ಪಾಪ ಕುದುರೆ ಮೇಲೆ ಓಡಾಡ್ತಿದ್ದಾರೆ ಅಂತ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿ ಅವರು ಪಾಪ ಕುದುರೆಯಿಂದ ಕೆಳಗೆ ಇಳಿಬೇಕಾಗುತ್ತೆ, ಇವೆಲ್ಲ ಹಿಟ್ಲರ್ ರಾಜ್ಯಭಾರ ಅಲ್ಲ, ಇದು ಡೆಮೊಕ್ರಸಿ ಇರುವಂತಹ ದೇಶ, ಅವರ ವ್ಯಾಪ್ತಿಯ ಅರಿವನ್ನ ಅವರು ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅವರ ಇಚ್ಛೆ ಬಂದಂಗೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗೋದಕ್ಕೆ ಡಿಸಿ ಅವರೇ ಕಾರಣ ಅಂತ ಕಿಡಿಕಾರಿದರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರ ಹೆಸರಿನಲ್ಲಿ ನಕಲಿ ಟ್ವಿಟರ್ ಖಾತೆ ಸೃಷ್ಟಿಸಿ ತಪ್ಪು ಸಂದೇಶವನ್ನು ಹರಿಬಿಟ್ಟಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ದೂರು ನೀಡಲಾಗಿದೆ. ಸಚಿವರು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳ ಫಲಿತಾಂಶ ಘೋಷಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಚಿವರ ಹೆಸರಿನಲ್ಲಿ ನಕಲಿ ಟ್ವಿಟರ್ ಖಾತೆಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ 26 ಗ್ರೇಸ್ ಅಂಕಗಳನ್ನು ನೀಡುವ ಕುರಿತು ಮೌಲ್ಯಮಾಪಕರಿಗೆ ಸೂಚಿಸಲಾಗಿದೆ ಎಂಬ ಸುಳ್ಳು ಸಂದೇಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು ಸೈಬರ್ ಕ್ರೈಂ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ರಾಜ್ಯ ಸರ್ಕಾರ ದಂಡಂ ದಶಗುಣಂ ಆದೇಶ ವರ್ಕೌಟ್ ಆಗಿದೆ. ಇದರಿಂದ ಪಾಠ ಕಲಿತ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಈಗ ಸೋಂಕಿತರ ಚಿಕಿತ್ಸೆಗೆ ಬೆಡ್ಗಳನ್ನು ಕೊಟ್ಟಿದೆ. ಜಯನಗರ ಅಪೋಲೋ ಆಸ್ಪತ್ರೆ ಈಗ ಕೋವಿಡ್ ಆಸ್ಪತ್ರೆಯಾಗಿ ಬದಲಾಗಿದೆ. ಸರ್ಕಾರದ ನೋಟಿಸ್ ಕೊಟ್ಟು ಒಪಿಡಿ ಬಂದ್ ಮಾಡುವ ಆದೇಶ ಮಾಡಿದ ಬಳಿಕ ಎಚ್ಚೆತ್ತಿದೆ. ಜಯನಗರದ ಅಪೋಲೋ ಆಸ್ಪತ್ರೆ 100 ಬೆಡ್ಗಳನ್ನು ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಅಂತ ಬಿಟ್ಕೊಟ್ಟಿದೆ. ಕೊರೋನಾ ಈ ವರ್ಷಕ್ಕೆ ಮುಗಿಯೋದು ಡೌಟ್ ಅಂತ ತಜ್ಞರು ಹೇಳ್ತಿದ್ದಾರೆ. ಕೊರೋನಾ ಸದ್ಯಕ್ಕೆ ಮುಗಿಯಲ್ಲ, ಇದು 2021ರಲ್ಲೂ ಅಬ್ಬರಿಸಲಿದೆ ಅಂತ ಭವಿಷ್ಯವನ್ನು ನೋಡುತ್ತಿದ್ದಾರೆ. ವಿಜ್ಞಾನಿಗಳ ಹೊಸ ತರ್ಕ ಜನರನ್ನಷ್ಟೇ ಅಲ್ಲದೆ ಸರ್ಕಾರವನ್ನು ಆತಂಕಕ್ಕೀಡು ಮಾಡಿದೆ. ಕೊರೋನಾ ಹರಡುವಿಕೆ ಬಗ್ಗೆ ಅಂತಾರಾಷ್ಟ್ರೀಯ ತಜ್ಞರು ಹೊಸ ಮಾದರಿ ಅನುಸರಿಸಿ ಲೆಕ್ಕ ಹಾಕಿದ್ದು, ಕೊರೋನಾ ಈ ವರ್ಷಕ್ಕೆ ಕಡಿಮೆಯಾಗುವುದು ಡೌಟ್ ಅಂತ ಹೇಳಿದ್ದಾರೆ. 2021ರವರೆಗೂ ಏರುಗತಿಯಲ್ಲೇ ಕೊರೋನಾ ಇರಲಿದ್ದು ಅದಕ್ಕೆ ಸಜ್ಜಾಗಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಭಾರತದಲ್ಲಿ ಕೊರೋನಾ ಇನ್ನೂ ಹೆಚ್ಚಾಗಲಿದೆ ಎಂದಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕು 82 ಲಕ್ಷಕ್ಕೆ ಇರುವ ಸಾಧ್ಯತೆ ಇದೆ. 2021ರ ಮಾರ್ಚ್ ವೇಳೆಗೆ ದೇಶದೆಲ್ಲೆಡೆ 6.18 ಕೋಟಿಗೆ ಇರುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಸಂಘ ಫನಾ ಅಧ್ಯಕ್ಷ ಡಾ ರವೀಂದ್ರ ಸುದ್ದಿಗೋಷ್ಠಿ ನಡೆಸಿ ಖಾಸಗಿ ಆಸ್ಪತ್ರೆಗಳ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಆರಂಭದಲ್ಲಿ ನಾನ್ ಕೋವಿಡ್ ಪೇಷಂಟ್ ಇದ್ದ ಕಾರಣ ಕೆಲ ಗೊಂದಲಗಳಾಗಿತ್ತು.
ಕೊರೋನಾ ಶಂಕಿತ ಹಿನ್ನೆಲೆ ಉಳ್ಳವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಗೊಂದಲ ಶುರುವಾಯಿತು. ಕೊರೋನಾ ಶಂಕಿತರನ್ನ ಕೋವಿಡ್ ವಾರ್ಡ್ಗೆ ಸೇರಿಸಬೇಕಾ ಸೇರಿಸಬಾರದಾ ಅನ್ನೋ ಗೊಂದಲ ಇದೆ. ಕೋವಿಡ್ ಹಾಗೂ ನಾನ್ ಕೋವಿಡ್ ಪೇಷಂಟ್ ವರ್ಗೀಕರಿಸೋದು ಕಷ್ಟವಾಗ್ತಾ ಇದೆ. ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ 2000 ಕೋವಿಡ್ ಪೇಷಂಟ್ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ತಿಳಿಸಿದ್ರು. ಸರ್ಕಾರದ ಜೊತೆಗೆ ಫನಾ ಕೆಲ ವ್ಯತ್ಯಾಸಗಳಿವೆ, ಗೊಂದಲ ಇಲ್ಲ. 50ಕ್ಕಿಂತ ಬೆಡ್ ಚಿಕ್ಕದಿರುವಂತ ಆಸ್ಪತ್ರೆಗಳು ಅರ್ಧ ಬೆಡ್ ಕೊಡೋದು ಕಷ್ಟವಾಗ್ತಿದೆ. ಇದಕ್ಕಾಗಿ 3 ಚಿಕ್ಕ ಆಸ್ಪತ್ರೆಗಳು ಸೇರಿ ಒಂದು ಖಾಸಗಿ ಆಸ್ಪತ್ರೆ ಕೋವಿಡ್ಗೆ ಕೊಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ರು. ಇಡೀ ದೇಶಕ್ಕೆ ಮಸಾಲೆ ಸರಬರಾಜು ಮಾಡುವ ಎಂಟಿಆರ್ ಕಂಪನಿಗೆ ಕೊರೋನಾ ಎಂಟ್ರಿ ಆಗಿದೆ. ಬೆಂಗಳೂರಿನ ಭೂಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿಯಲ್ಲಿ 16 ಮಂದಿಗೆ ಸೋಂಕು ತಗುಲಿದೆ. ಸೋಂಕಿತರ ಸಂಪರ್ಕದಲ್ಲಿದ್ದ 50 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು 30 ಮಂದಿಯ ಸ್ವಾಬ್ ಟೆಸ್ಟ್ ವರದಿ ಬರಬೇಕಾಗಿದೆ. ಹೀಗಾಗಿ ನೌಕರರಲ್ಲಿ ಆತಂಕ ಮನೆ ಮಾಡಿದೆ. 2 ದಿನಗಳ ಹಿಂದೆಯೇ ಕಂಪನಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಇಲ್ಲಿಂದ ಇಡೀ ರಾಜ್ಯ ಹಾಗೂ ದೇಶದ ಮೂಲೆ ಮೂಲೆಗೆ ಎಂಟಿಆರ್ ಮಸಾಲ ಸಪ್ಲೈ ಆಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಂಪನಿಯನ್ನು ಸೀಲ್ ಡೌನ್ ಮಾಡಲಾಗಿದೆ ಅಂತ ತಾಲೂಕು ಆರೋಗ್ಯ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಲಾಕ್ಡೌನ್ ಜಾರಿಯಾಗಿದೆ. 1 ವಾರ 2 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿ ಬಗ್ಗೆ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಂತೆ ರಾಜ್ಯದಲ್ಲಿ ಮದ್ಯ ಮಾರಾಟ ಜೋರಾಗಿದೆ. ಸೋಮವಾರ ಮತ್ತು ಮಂಗಳವಾರ 410 ಕೋಟಿಯಷ್ಟು ಮದ್ಯ ಮಾರಾಟವಾಗಿದ್ದು ಅಬಕಾರಿ ಇಲಾಖೆಗೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ. ಮಂಗಳವಾರ 179 ಕೋಟಿಯಷ್ಟು ಮದ್ಯವನ್ನು ಕೆಎಸ್ಬಿಸಿಎಲ್ ಮಾರಾಟ ಮಾಡಿದೆಯಂತೆ. ಅದೇ ರೀತಿ ಸೋಮವಾರ ಬರೋಬ್ಬರಿ 230 ಕೋಟಿ ಎಣ್ಣೆ ಸೇಲ್ ಆಗಿತ್ತು. 2 ದಿನದಲ್ಲಿ 382 ಕೋಟಿಯಷ್ಟು ಮೌಲ್ಯದ ಐಎಂಎಲ್ ಮದ್ಯ ಹಾಗೆಯೇ 27 ಕೋಟಿ ಮೌಲ್ಯದ ಬಿಯರ್ ಮಾರಾಟವಾಗಿದೆ ಅಂತ ಹೇಳಲಾಗ್ತಿದೆ. ಡಿಕೆ ಶೆಟ್ಟಿಗೆ ಆರೋಗ್ಯ ಸಚಿವ ರಾಮುಲು ತಿರುಗೇಟನ ನೀಡಿದ್ದಾರೆ. ಸಚಿವರ ನಿರ್ಲಕ್ಷ್ಯ ಎಂಬುದು ಸತ್ಯಕ್ಕೆ ದೂರವಾದ ಆರೋಪ. ಏನೇ ಮಾತಾಡೋದಿದ್ರೂ ಎಲ್ಲವನ್ನ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕೆಟ್ಟ ರಾಜಕಾರಣ ಬಿಡಬೇಕು, ನಾವೇನಾದರೂ ತಪ್ಪು ಮಾಡಿದರೆ ಶಿಕ್ಷೆಗೆ ರೆಡಿ ಅಂದಿದ್ದಾರೆ. ಅಲ್ಲದೆ ಕೊರೋನಾ ನಿಯಂತ್ರಣ ಯಾರ ಕೈಲಿದೆ ಹೇಳಿ ಅಂತ ಪ್ರಶ್ನೆ ಮಾಡಿರೋ ಸಚಿವರು ಭಗವಂತ ಒಬ್ಬನೇ ಕೊರೋನಾ ಸೋಂಕಿನಿಂದ ಕಾಪಾಡಬೇಕು ಅಂತ ದೇವರ ಮೇಲೆ ಹಾಕಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಪರಿಶೀಲನೆಗೆ ಹೋಗಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಆಸ್ಪತ್ರೆಯ ಒಳಪ್ರವೇಶಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಆಸ್ಪತ್ರೆ ಆವರಣದಲ್ಲಿ ವೈದ್ಯರ ಜೊತೆ ಮಾತುಕತೆಯನ್ನು ಮಾಡಿದರು. ವೈದ್ಯರು ಸಿಬ್ಬಂದಿಗಳ ಸಮಸ್ಯೆಯನ್ನು ಆಲಿಸಿದರು. ಸರ್ಕಾರ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿದೆಯೇ ಅಂತ ಮಾಹಿತಿಯನ್ನು ಸಂಗ್ರಹಿಸಿದರು. ಇನ್ನು ಕೋವಿಡ್ ಸೋಂಕಿತರ ಭೇಟಿಗೆ ಮುಂದಾಗಿದ್ದ ಡಿಕೆಶಿಗೆ ಸೋಂಕಿತರ ಭೇಟಿಗೂ ಅವಕಾಶವನ್ನು ನಿರಾಕರಣೆ ಮಾಡಲಾಯಿತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೋಂಕಿತರ ಆರೋಗ್ಯವನ್ನು ವಿಚಾರಿಸಿದರು. ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾಡೋದಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಲೇಔಟ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅನಗತ್ಯವಾಗಿ ಓಡಾಡಿದ್ರೆ ಸೋಂಕು ಹರಡುತ್ತೆ, ಸೋಂಕಿತರಾಗಿ ಆಸ್ಪತ್ರೆಗೆ ಹೋಗಬೇಕು ಎಂದು ಅರಿವನ್ನ ಮೂಡಿಸ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಮತ್ತು ಆಂಬ್ಯುಲೆನ್ಸ್ ಬಳಸಿಕೊಂಡು ಕೋವಿಡ್ ಬಗ್ಗೆ ಕಿರು ದೃಶ್ಯದ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸಿದ್ರು. ಇನ್ಸ್ಪೆಕ್ಟರ್ ಅವರ ಜಾಗೃತಿ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಶಿವಮೊಗ್ಗದಲ್ಲಿ ಕೊರೋನಾ ಸೋಂಕಿಗೆ ಸ್ವಾಮೀಜಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಈ ಮೂಲಕ ಮಲೆನಾಡು ಶಿವಮೊಗ್ಗದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಮೆಗಾನ್ ಕೋವಿಡ್ 19 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಹೊನ್ನಾಳಿ ತಾಲೂಕಿನ ರಾಮ್ಪುರದ ಮಠಾಧೀಶರಾದ ಹಾಲಸ್ವಾಮಿ ಮೃತಪಟ್ಟಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ನಂತರ. ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಧ್ಯೆ ಹೊಂದಾಣಿಕೆ ಇದೆಯಾ? ಹೀಗಂತ ಸಚಿವರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಡಿಕೆಶಿ ಹೇಳಿಕೆಗೆ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಲೆಕ್ಕ ಕೊಡಿ ಆಂದೋಲನಕ್ಕೂ ತಿರುಗೇಟನ ಕೊಟ್ಟಿದ್ದಾರೆ. ಇದೆಲ್ಲ ಪಬ್ಲಿಸಿಟಿ, ಅವರಿಗೆ ಲೆಕ್ಕ ನೋಡೋದಕ್ಕೆ ಮನಸ್ಸಲ್ಲಿ ಇಲ್ಲ ಅಂತ ಹೇಳಿದರು. ಸಿದ್ದರಾಮಯ್ಯ ಮಾಡಿರೋ 3000 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಬೋಗಸ್ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ 600 ಕೋಟಿ ರೂಪಾಯಿಯಷ್ಟೇ ಖರ್ಚು ಮಾಡಿದೆ, ಲೆಕ್ಕ ಹಾಕೋದನ್ನ ಕಾಂಗ್ರೆಸ್ನವರಿಗೆ ಮಾತ್ರ ಬಿಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯನ ಆರೋಪವನ್ನ ಲೇವಡಿ ಮಾಡಿದರು. ಕೊರೋನಾದಿಂದ ಗುಣಮುಖಗೊಂಡು ಮನೆಗೆ ಬಂದ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಸಲೂನ್ ಮಾಲೀಕನಿಗೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಸ್ನೇಹಿತರು ಹಾಗೂ ಸಂಬಂಧಿಕರು ಪಟಾಕಿ ಸಿಡಿಸಿ ಪುಷ್ಪಾರ್ಚನೆ ಮಾಡಿ ಸ್ವಾಗತವನ್ನು ಕೋರಿದ್ದಾರೆ. ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕೊರೋನಾ ಪರೀಕ್ಷೆಗೆ ಒಳಪಟ್ಟಿದ್ದ ಧ್ರುವ ಸರ್ಜಾ ಮತ್ತು ಅವರ ಪತ್ನಿಗೂ ಸೋಂಕು ದೃಢಪಟ್ಟಿದೆ. ನಾವು ಶೀಘ್ರವೇ ಗುಣಮುಖರಾಗಿ ಬರ್ತೀವಿ ಅಂತ ಧ್ರುವ ಸರ್ಜಾ ಟ್ವೀಟ್ ಮಾಡಿದ್ದಾರೆ.
ಭಾರತ ಕೊರೋನಾ ಬುಸ್ಕುಡ್ತಾ ಇದೆ ನಿನ್ನೆ ಒಂದೇ ದಿನ ಈವರೆಗೆ ದಾಖಲೆಯ 29429 ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ ಒಟ್ಟು ಸೋಂಕಿತರ ಸಂಖ್ಯೆ 936171 ಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ 582 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು ಒಟ್ಟು ಸಾವಿನ ಸಂಖ್ಯೆ 24000 ಗಡಿ ದಾಟಿದೆ ಇನ್ನು ಅನ್ಲಾಕ್ ಜಾರಿಯಾದ ಮೇಲೆ ಪೀಡಿತರ ಸಂಖ್ಯೆ ಶರವೇಗದಲ್ಲಿ ಸಾಗತಲೇ ಇದೆ ಕಳೆದ 4 ದಿನಗಳ ಅಂತರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಸೋಂಕು ಪೀಡಿತರಾಗಿ ದೇಶದ ಕೊರೋನಾ ಪೀಡಿತರ ಸಂಖ್ಯೆ 9 ಲಕ್ಷದ ಗಡಿ ದಾಟಿದೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಕೋವಿಡ್ 19 ಈ ಸಂಕಷ್ಟದ ಸಮಯದಲ್ಲಿ ಮತ್ತು ಯಾವಾಗಲೂ ನಾವು ಪ್ರಸ್ತುತವಾಗಿರಲು ನಮ್ಮಲ್ಲಿರುವ ಕೌಶಲ್ಯಗಳನ್ನು ಹರಿತಗೊಳಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆಯನ್ನು ನೀಡಿದ್ದಾರೆ ವಿಶ್ವ ಯುವಕರ ಕೌಶಲ್ಯ ದಿನದ ಅಂಗವಾಗಿ ದೆಹಲಿಯಲ್ಲಿ ಡಿಜಿಟಲ್ ಶೃಂಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೋವಿಡ್ 19 ನಮ್ಮ ಕೆಲಸ ಕಾರ್ಯಗಳು ಉದ್ಯೋಗದ ಲಕ್ಷಣಗಳ ಜೊತೆಗೆ ಸಂಸ್ಕೃತಿಯನ್ನು ಕೂಡ ಬದಲಾಯಿಸಿದೆ ವೇಗವಾಗಿ ತಂತ್ರಜ್ಞಾನ ಬದಲಾಗುತ್ತಿರುವ ಈ ಸಮಯದಲ್ಲಿ ನಮ್ಮ ಮೇಲೆ ಅಗಾಧ ಪ್ರಭಾವವನ್ನು ಬೀರ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ಆಧುನೀಕರಣವಾಗ್ತಾ ಇರಬೇಕು ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇಂದಿನಿಂದ 18 ಗಂಟೆಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಮುಂಬೈನ ಕರಾವಳಿ ಭಾಗಗಳಾದ ರಾಯಗಡ ರತ್ನಗಿರಿ ಪುಣೆಯಲ್ಲಿ ಇಂದು ಬೆಳಗ್ಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ತಮ್ಮ ವಿರುದ್ಧ ಬಂಡಾಯ ಎದಿರುವಂತ ಕಾಂಗ್ರೆಸ್ನ ಉಚ್ಚಾಟಿತ ನಾಯಕ ಸಚಿನ್ ಪೈಲಟ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಅವರು ಪೈಲಟ್ ಬಿಜೆಪಿ ಜೊತೆ ಸೇರಿ ಶಾಸಕರ ಕುದುರೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಅಂತ ಆರೋಪವನ್ನು ಮಾಡಿದ ಚೀನಾ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಆಸಕ್ತಿ ಉಳಿದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಕೊರೋನಾ ವೈರಸ್ ಅಮೆರಿಕಾಗೆ ಕಾಲಿಟ್ಟಾಗಿನಿಂದಲೂ ಟ್ರಂಪ್ ಚೀನಾವನ್ನ ದೂಷಿಸುತ್ತಲೇ ಬರ್ತಾ ಇದ್ದಾರೆ ಇದೀಗ ಚೀನಾದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಆಸಕ್ತಿ ಉಳಿದಿಲ್ಲ ಅಂತ ಹೇಳಿದ್ದಾರೆ ಜಿಯೋ 5G ಸೇವೆಯನ್ನು ದೇಶದಾದ್ಯಂತ ಶೀಘ್ರದಲ್ಲೇ ಆರಂಭ ಮಾಡಲಾಗುತ್ತೆ ಮತ್ತು ಬೇರೆ ದೇಶಗಳಿಗೂ 5G ಸೇವೆ ವಿಸ್ತರಣೆ ಮಾಡಲಾಗುತ್ತೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ 43ನೇ ವಾರ್ಷಿಕ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಮುಕೇಶ್ ಅಂಬಾನಿ ಅವರು ದೇಶದಾದ್ಯಂತ ಜಿಯೋ 5G ಸೇವೆ ಅಭಿವೃದ್ಧಿಪಡಿಸಲಾಗಿದೆ ಅದು ಸಂಪೂರ್ಣವಾಗಿ ವಿಶ್ವದರ್ಜೆಯ ಸ್ವರೂಪದಲ್ಲಿ ಇರಲಿದೆ ಅಂತ ಹೇಳಿದರು ಜಿಯೋ ಪ್ಲಾಟ್ಫಾರ್ಮ್ನಲ್ಲಿ ಗೂಗಲ್ ಸಂಸ್ಥೆ 33,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಕ್ಕೆ ಮುಂದಾಗಿದೆ ಹಾಗೆಯೇ ಆರ್ಐಎಲ್ 43ನೇ ವಾರ್ಷಿಕ ಸಭೆಯಲ್ಲಿ ಮಾತನಾಡಿರುವಂತಹ ಮುಕೇಶ್ ಅಂಬಾನಿ ಈ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ ದ 43rd ಆನ್ಯುಯಲ್ ಜನರಲ್ ಮೀಟಿಂಗ್ ಆಫ್ ದ ಕಂಪನಿ ದಿಸ್ ಮೀಟಿಂಗ್ ಇಸ್ ಹೆಲ್ಡ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಅಂಡ್ ಅದರ್ ಆಡಿಯೋ ವಿಜುವಲ್ ಮೀನ್ಸ್ ಬಿಕಾಸ್ ಆಫ್ ದ ಲಾಕ್ಡೌನ್ ಟುಡೇ ಫ್ರೆಂಡ್ಸ್ ಐ ಹ್ಯಾವ್ ಗ್ರೇಟ್ ಪ್ರೈಡ್ ಇನ್ ಅನೌನ್ಸಿಂಗ್ ದಟ್ ಜಿಯೋ ಹ್ಯಾಸ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಅ ಕಂಪ್ಲೀಟ್ 5G ಸೊಲ್ಯೂಷನ್ ಫ್ರಮ್ ಸ್ಕ್ರ್ಯಾಚ್ This will enable us to launch a world-class 5G service in India using This will enable us to launch a world-class 5G service in India using 100% homegrown technology and solution. This made in India 5G solution will be ready for trials as soon as 5G spectrum is available and can be ready for field deployment next year. Jio's 5G solution to our Prime Minister ಶ್ರೀ ನರೇಂದ್ರ ಮೋದಿಸ್ ಹೈಲಿ ಮೋಟಿವೇಟಿಂಗ್ ವಿಷನ್ ಆಫ್ ಆತ್ಮ ನಿರ್ಭರ್ ಭಾರತ್ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು